ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. Yeah.
ಅಲ್ಲ ಮಧ್ಯಾಗಿ ಹೇಳಿದ ಮಾತು. ನೀನು ಚಿತ್ತವನಿಗೆ ಹೇಳುತ್ತೇವೆ, ಯಾವುದಲ್ಲ ಘಟದಲ್ಲಿ ನಡೆಯುವ ಸತ್ತಾಸಿತಗಳಿಗೆ ಏನಾದರೂ ಬಾಲಕಟ್ಟಿರುತ್ತದೆ. ಅಮ್ಮಯ್ಯ ಇದಕ್ಕಾಗಿ ನಿನ್ನ ದೊಡ್ಡಪ್ಪನಾದ ಭೀಮಸೇನಿರುವನು ಹಿಂದಿನ ದಿನ ಭೀಮಸೇನ ಕೈಗೊಂಡಿರುವ ಭಾಗದಲ್ಲಿ ಮಗನೇ ಭೀಕರವಾದ ರಣಭೂಮಿಯನ್ನು ಕಂಡಾಕ್ಷಣವೇ ಭೀತಿ ತಂದಿ ಭ್ರಾಂಶನಾದಿ. ಪುತ್ರ ಎತ್ತ ನೋಡದರತ್ತ ಮುದನ್ಮತ್ತವಾದ ವಾರಣಾಂಗಗಳು, ವೀರರು ಖಡ್ಗದಿಂದ ಕಡಿದು ಬಿದ್ದಿರುವ ಕರ ಚರಣಾಂಗಗಳು, ಅರವನ್ನು ತೆಗೆದು ಅಂಜಿಸುವಂತಹ ರುಂಡಗಳು, ಪ್ರೀತಿಯಿಂದ ಕುಣಿ ಕುಣಿದು ನಡೆದಾಡುವ ಭೂತ ಪ್ರೇತಗಳು, ಮಗನೇ ಇಂಥ ಭಯಂಕರ ಬೀರುವ ಘೋರ ರಣಭೂಮಿಯನ್ನು ಕಂಡಾಕ್ಷಣವೇ ಭಯಗ್ರಸ್ತನಾದಿ. ರಂಗಪ್ಪ ಇವರು ಕಮಾಮಲವರೆಗೆ 101 ರೂಪಾಯಿ ಮತ್ತು ನಮ್ಮ ಮುಖ್ಯ ಗುರು ಒಂದು ಬರದಿ ಕರ ಜಗತ್ತ ಜನ ಸಾಮೂಹವನ್ನು ತಡೆದು ಬರದವ ತಡೆಯಲಿಯನ್ನು ತಡೆಯಬಹುದೇ? ಹಿಂದಿನ ಕೆಲವನ್ನು ಗೆಲ್ಲದ ದೇಶದ ಬಡಿಯ ನಾಯನ್ನು ಹಿಡಿದ ಅನುಭವವಿಲ್ಲದ ಉಂಟಾಗುವ ಮಗನೇ ಅಮ್ಮಯ್ಯ ಪ್ರೋದಂಡವನ್ನು ಪಡೆದು ಖಂಡಿತ
ವೈರಿ ಬಲ ಸಮಾಗಮಿಸುವ ಪ್ರಜ್ಞನಾದ ಭಾಗವನ್ನು ಮಂಗಳನಿಗೆ ಆಜ್ಞೆಯನ್ನು ಮಾಡಿದರೆ ಯುದ್ಧವಿಲ್ಲದವಾಗಿ ಗೌರವದ ಬಲಬಲ್ಲ ಪದ್ಮ ಮಾಡಿ ಬರವಣಿಗೆ ಸಂತಸವಾಗಿದೆ. ಅದೇನು ಮಾತು? ಸರಿ ಸೈ ಎದೆಗೆ ಒಳ್ಳೆಯ ತೋಪ್ತಿಯನ್ನು ಕೇಳಿದೆ ಮಗನೇ. ಅಮ್ಮಯ್ಯ ಸೋಮದ ಮುಂದೆ ಆನೆಯು ಪರಿಣಮಿಸಿದೆ. ಮೊಲದ ಬಲೆಯಲ್ಲಿ ನೆನೆಗರಿಸಿದ ತಮ್ಮದೇ ಮಾತು. ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತೂ ಒಳಿತಾಯಿತು. ಇಲ್ಲವಾದರೆ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟಂತಾಗುವುದಿಲ್ಲವೇ ಕಂದ? ಅದೇ ಅದೇ ಹೇಳಿದೆ ಮಾತು. ಕುಮಾರ ಅಮ್ಮಯ್ಯ ಹೇಳಿದ ಕೇಳು. ಅದೇನು ಚೆನ್ನಾಗಿ ಹೇಳು. ಬೇಡ ನಿಮಗೆ ವಿಧ ವಿಧವಾಗಿ ಪೇಳ
ಸ್ಕಂದ ಜನರೇ, ಎಂತ ಸಂಪತ್ತನ್ನಾದರೂ ಕಾಲಕ್ರಮೇಣದಿಂದ ಕಾಣಬಹುದು, ಆದರೆ ಸಂತಾನವೆಂಬ ಮಹದೈಶ್ವರ್ಯವನ್ನು ಎಂದಿಗೂ ಕಾಣಲಾಗದು. ಕಂದ, ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಮಾಂಸತನದಿಂದ ಕೌರವನ ಬಿಂಕವನ್ನು ಹರಿಯುವೆಂದರೆ ನನ್ನ ಮನಸ್ಸು ಒಪ್ಪದು. ಏತಸ್ಯ ಒಪ್ಪುವುದನ್ನು ದೊರೆಯೇ? ನೀನು ಸರ್ವತಃ ಕೋಟದೆಯ ಪುತ್ರ ಕೋಮಲಗಟ್ಟೇ ಬಂಗಲಂಗಳಿಗೆ ಸಹಕರಿಸುವುದನ್ನು ಬಾಲಕನನ್ನು ಉಳಿಸಿ ಅನುಸರಿಕೆ ಗುರುಗುಗಳ ಸಮೂಹದಲ್ಲಿ ಗರಡ ನಮಗೆ ಬೆದರುವುದೇ ಒಳಗಿದ್ದಾನೆ ಯುವಕನಿಜುವುದೇ ಯುದ್ಧದಾಂಗ ಎಂಬ ಶೂನ್ಯನಾದ ಕೌರವನ ಮತ್ತು ಮೋಹದ ಪುತ್ರವನ್ನು ಹಿಂದುಗಳು ಕರೆದು ಬರುವೆ ಕ್ರಮದವರನ್ನು ಜಗಚಿದ್ರು ಮಾಡಿದ ಪ್ರಯ ಬಂದಿವ ಎಂದು ಎಂದಿಗೆ ನೇಮಿಟ್ಟರೆ ಜನನಿಯಾದ ಸುಭದ್ರ ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರು ಎಂದು ಮನೋ ಕೋರಿಕೆಯನ್ನು ತಿಳಿಯುವರು. ಹೌದು ಮಾತೆ. ಮಗನಿ ಜನನಿ, ಕ್ರೋಧ ತರಮಾದ ರಣಮಂಡಲಕ್ಕೆ ಮಾತಾ ಪಿತರು ಸುಖವನ್ನು ಎಂದಿಗೂ ಕಳುಹಿಸಲಾರರು. ಕಂದ, ಅಮ್ಮಯ್ಯ ಜಲನಿಧಿಯ ಮಧ್ಯವನ್ನು ಪಟ್ಟು ಹಿಂತಿರುಗಿ ಬರಬಹುದು, ಅಹೀಪತಿಯ ಪರಿಮಂಡಲವನ್ನು ಕಾಣಬಹುದು, ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ತಿರುಗಿ ಬರಬಹುದು, ನಾನೇನು ವೀರಾದಿ ವೀರವಲ್ಲವೇನು ಮಾತೆ ಅಮ್ಮಯ್ಯ? ಎಲ್ಲ ಕೋಜನ್ನಿಗೆ ನಾನು ನಿಯಮವನ್ನಿಟ್ಟರೆ ನಿಯಮವರು ನನ್ನನ್ನು ಕಲ್ಲು ಮನಸ್ಸಿನಲ್ಲಿ ಮುಂದಕ್ಕೆ ಸಂಶಯವೇ ಇಲ್ಲ. ಅವರು ಅಮ್ಮಯ್ಯ ಏನು ಮಾತನಾಡುವೆ? ನಿನ್ನ ಗಲ್ಲ ತಿಳಿದು ನಾನು ಬೇಡಿಕೊಂಡಿದ್ದೆ. ನೀನು ಸರ್ವತಃ ಕೋಟದೇವ ಪುತ್ರ ಕೋಮಲಗಟ್ಟೆ. ಅವರು ಜನನೇ ಮರೀಚಿಯ ಜನ ಕಡೆಗೆ ಹೊರಗೋಲಿದಂತೆ ಅಸಹ್ಯಕರ ಮಾದ ಮುಗಿಲ ಎಂದು ಜೀವಿಸುವ ಮತ್ತು ಇದರ ಮೋಹವಲ್ಲ ಬಂದು ಕೂಡಿ ಕವರಮ್ಮ ಕುರಿಯ ಬಲದೊಳಗೆ ಹಿರಿಯ ಬಲಿಯಂತೆ ಜೀವನೆ ಜನಸಂಧಾನದಿಂದ ಜನ್ಮಾಂತರಕ್ಕೆ ವೀರಶಕ್ತಿಯ ಧರ್ಮವಾದ ವೀರ ಸಂಪತ್ತನ್ನು ಸಂಪಾದಿಸಿಕೊಳ್ಳಬೇಕಲ್ಲದೆ ವೃದ್ಧೊಬ್ಬರ ದೈವ ಮಾನಸನಾಗಿ ಯುದ್ಧ ಮಂಡಲದಲ್ಲಿ ನಿಮಗೆ ಬಂದಂತೆ ಅಕ್ಷಮೇಧಗಳ ಪ್ರಾಪ್ತಿಯಾಯಿತು. ಈಗ ಸಸ್ಮಿತವಾದ ಶರೀರವನ್ನು ಹೆಚ್ಚಿ ಹಿಂದೆ ವ್ಯರ್ಥವಾಗಿ ಬೆಳೆದುಕೊಂಡು ಹರಿಯ ಮೊದಲೇ ಎಚ್ಚರ ಕೊಟ್ಟಿರುವರು. ಜನರೇ, ಆದ ಕಾರಣ ಕದಬಿಲ್ಲದೆ ಕೆಳ ಪಲ್ಲವದಿನಲ್ಲ ಬಾಣಗಳನ್ನು ಪಿಡಿದುಕೊಂಡು ಸೆಲ್ಲಾದರೂ ಹಾದಿಗಳನ್ನು ಹಲವರನ್ನು ಹಚ್ಚಿಸಿ ಬರಬಲಕ್ಕಾಗಿ ಬರೆದವರ ಮಾತು ಅಮ್ಮಯ್ಯ ಅದೇನು ಚೆನ್ನಾಗಿಯರ ಮಾತು
ನಿನ್ನ ತಂದೆಯು ಬಂದು ಕಂದನು ಎತ್ತ